ಪಾದಯಾತ್ರೆ ಕೂಡ ಅದನ್ನು ಮುಂದುವರಿಸಬೇಕು, ಬಜೆಟ್ ಸೆಷನ್ ಮುನ್ನವಾಗಿ ಅದನ್ನು ಮುಕ್ತಾಯ ಮಾಡಬೇಕು ಅನ್ನೋದು ಕೂಡ ಎಲ್ಲರ ಅಭಿಪ್ರಾಯ ಕೂಡ ಇದೆ. ಸದ್ಯದಲ್ಲೇ ಯಾವತ್ತು ಶುರು ಆಗ್ತದೆ, ಯಾವತ್ತು ನಿಂತುಕೊಳ್ತದೆ ಅಂತೇಳಿ ನಾವು ಸದ್ಯದಲ್ಲೇ ತಿಳಿಸ್ತೇವೆ. 20ನೇ ತಾರೀಕು ಎಲ್ಲ ಕೂಡ ಬಂದ ಇದನ್ನು ನಿರ್ಬಂಧಗಳೆಲ್ಲ 20ಕ್ಕೆ ಅಂತ ಒಂದು ಹೇಳಿದೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ತೀರ್ಮಾನವನ್ನು ಮಾಡ್ತೇವೆ. ಜೊತೆಗೆ ನಮ್ಮ ಪಕ್ಷದ ಸದಸ್ಯತ್ವದ ವಿಚಾರದಲ್ಲಿ ಈಗಾಗಲೇ ಡೇಟ್ ಫಿಕ್ಸ್ ಆಗಿದೆ. ನಾನು ಕೂಡ ರಾಜ್ಯದ ಉದ್ಯೋಗಿಗೆ ಮತ್ತು ಎಲ್ಲ ನಮ್ಮ ನಾಯಕರಿಗೆ ಯಾರು ಜವಾಬ್ದಾರಿಯನ್ನು ವಹಿಸಿದ್ದೇವೆ ಅವರೆಲ್ಲರೂ ಕೂಡ ಹೋಗಿ ಪ್ರವಾಸ ಮಾಡಿ ಸದಸ್ಯತ್ವವನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಹೆಚ್ಚಿಗೆ ಜನರಿಗೆ ಡಿಜಿಟಲ್ ಮೆಂಬರ್ಶಿಪ್ ಅನ್ನು ಮಾಡಿಸ್ಬೇಕು ಅಂತ ಹೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದೆ. ಸರ್, ಇಜಾಜ್ ಸಂಬಂಧಪಟ್ಟಂತೆ ಈಗ ನಾಳೆ ನೀವು ಈಶ್ವರ ಪ್ರಕರಣ ಸಂಬಂಧಪಟ್ಟಂತೆ ನೀವು ವಿಷಯ ಪ್ರಸ್ತಾವ ಮಾಡ್ತಾ ಇದ್ರಿ, ನಿಲುವಳಿ ಸೂಚನೆ ಮಾಡ್ತಿದ್ರಿ. ಇದರಲ್ಲಿ ಇಜಾಬ್ನಲ್ಲಿ ಇಜಾಬೇ ಪ್ರಮುಖವಾದ ವಿಚಾರವಾಗಿ ಈಶ್ವರಪ್ಪ ಅವರು ಮಾತನಾಡಿದ್ದು, ಇಜಾಬ್ ಅನ್ನು ಸೇರಿಸ್ತೀರಾ ಅಥವಾ ಈ ಪ್ರಕರಣ ಸಪರೇಟ್ ಮಾಡ್ತೀರಿ? ನಾವು ಈ ದೇಶದಲ್ಲಿ ಎಲ್ಲ ಏನೆಲ್ಲ ಅವಕಾಶಗಳಿತ್ತು, ಯಾರ್ಯಾರಿಗೆ ಅವಕಾಶ ಇತ್ತು, ಎಲ್ಲ ವಿಚಾರಗಳನ್ನು ಕೂಡ ಮಕ್ಕಳ ವಿಚಾರ ಇರ್ಬೋದು, ರಾಜ್ಯದ ಬಾಂಡಾಡರ ವಿಚಾರ ಇರ್ಬೋದು, ಕೇಸರಿ ಧ್ವಜನ ಮೇಲ್ಗಡೆ ಆರಿಸಿದ್ದಂಥ ವಿಚಾರ ಇರ್ಬೋದು, ಮತ್ತು ರಾಷ್ಟ್ರ ಧ್ವಜವನ್ನು ತೆಗೆದು ಕೇಸರಿ ಧ್ವಜನ ಹಾಕ್ತೀನಿ ಅಂತ ಹೇಳುವಂಥ ವಿಚಾರ ಇರ್ಬೋದು, ಇವೆಲ್ಲ ಕೂಡ ಖಂಡಿತ ಚರ್ಚೆ ಮಾಡಲೇಬೇಕಂದು ನಮಗೆ ಜವಾಬ್ದಾರಿ, ಜನ ನಮಗೆ ಆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಖಂಡಿತ ಒಂದು ಯಾರಷ್ಟಕ್ಕೆ ಕೊಟ್ಟಿದ್ದೇವೆ, ಯಾರು ಏನು ಮಾತಾಡಬೇಕು ಅಂತ ಹೇಳ್ತೇವೆ, ಅವ್ರು ಮಾತಾಡ್ತಾರೆ. ಸರ್, ನಾಳೆ ಚರ್ಚೆಗೆ ಅವಕಾಶ ಕೊಡ್ತಾರೆ ಮುಂದಿನ ಹೋರಾಟಕ್ಕೆ.